नमस्कार नहीं नोड़ता सुद्दि समय न्यूज़ चैनल इदु लोकल एक्सप्रेस नानु महारद डाकुळगी मत्ते होस सुद्दिगळन्नु होत्तुकोंडु नावु निम्म मुंदे बर्ता इद्दीवि दिनद प्रमुख हेड्लाइन्स गळन्नु नोड्कोंडु बरोण ಬೀದರ್ನಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದಾದ ಆರು ಜೋಡಿಗಳು ಸಿಹಿ ಹಂಚಿಕೊಂಡು ಹಾರ ಬದಲಾಯಿಸಿಕೊಂಡ ದಂಪತಿಗಳು ಮತ್ತೆ ಹೊಸ ಜೀವನ ಆರಂಭ ಮಾಡುವಂತೆ ನ್ಯಾಯಾಧೀಶರಿಂದ ಶುಭ ಹಾರೈಕೆ ಬೀದರ್ ಕೋರ್ಟ್ನಲ್ಲಿ ನಡೆಯಿತೊಂದು ಅಪರೂಪದ ಘಳಿಗೆ ಸರಸ್ವತಿ ಶಾಲೆಯಲ್ಲಿ ನಡೆದ ದೀಪ ಪೂಜನ ಕಾರ್ಯಕ್ರಮ ಕಾರ್ತಿಕ ಮಾಸದ ಪ್ರಯುಕ್ತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಭಾಗಿ ಗಮನ ಸೆಳೆದ ರಾತ್ರಿ ಸಂದರ್ಭದಲ್ಲಿ ದೀಪಗಳು ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ಹೋಗುವುದೇ ದೀಪ ಪ್ರಜ್ವಲನ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯರು ನಗರದ ಸಿದ್ಧಾರೂಢ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸುಮಾರು 20 ವರ್ಷಗಳ ಹಿಂದೆ ಕಲಿತ ವಿದ್ಯಾರ್ಥಿಗಳ ಸಮಾಗಮ ಪರಸ್ಪರ ಹಳೆಯ ನೆನಪುಗಳನ್ನು ಹಂಚಿಕೊಂಡ ಸ್ನೇಹಿತರು ಪ್ರೀತಿ ವಿಶ್ವಾಸ ಹಂಚಿಕೊಳ್ಳಲು ಸಮ್ಮಿಲನ ಕಾರ್ಯಕ್ರಮ ಸಹಕಾರಿ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಉದ್ಗಿರ್ನಿಂದ ನಗರಕ್ಕೆ ಆಗಮಿಸಿದ ಪೂಜ್ಯ ಭಗೀರಥ ರಥಯಾತ್ರೆ ಭವ್ಯ ರೀತಿಯಲ್ಲಿ ಸ್ವಾಗತಿಸಿದ ಉಪ್ಪಾರ ಸಮಾಜದ ಬಾಂಧವರು ಶಿವಾಜಿ ಸರ್ಕಲ್ನಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆ ಭಗೀರಥರ ಪೂಜೆ ನೆರವೇರಿಸಿದ ಶಾಸಕ ಶೈಲೇಂದ್ರ ಬೆಂದಾಳೆ ಪರಸ್ಪರ ಮನಸ್ತಾಪಗಳನ್ನು ಬದಿಗೊತ್ತಿ ಅವರಾದ ಕೋರ್ಟ್ನಲ್ಲಿ ಒಂದಾದ ಚಿಂತಾಕಿ ದಂಪತಿಗಳು ಇನ್ನು ಮುಂದೆ ಪ್ರೀತಿಯಿಂದ ಇರಲು ನಿರ್ಧಾರ ಮಾಡಿದ ಶ್ರೀದೇವಿ ಮತ್ತು ಮಾರುತಿ ಶುಭ ಹಾರೈಸಿದ ನ್ಯಾಯಾಧೀಶರು ಮತ್ತು ವಕೀಲರು ವಾರ್ತೆಗಳ ವಿವರ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳವಾಡಿಕೊಂಡ ಸುಮಾರು 6 ಜೋಡಿ ದಂಪತಿಗಳು ಸುಮಾರು 4-6 ವರ್ಷಗಳವರೆಗೆ ಕೋರ್ಟ್ ಮೆಟ್ಟಿಲೇರಿ ಓಡಾಡಿ ಓಡಾಡಿ ಕೊನೆಗೆ ಬೀದರ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಂದಾದ ಅಪರೂಪದ ಘಟನೆ ನಡೆಯಿತು ಹೌದು ಇದು ಅಪರೂಪ ಎನ್ಸಿದ್ರು ಕೂಡ ನಿಜ ಇನ್ನೇನು ನಾವು ಒಂದಾಗುವುದೇ ಇಲ್ಲ ಎನ್ನುವಂತ ನಿರ್ಧಾರ ತಾಳಿದ ದಂಪತಿಗಳು ಪರಸ್ಪರ ಮನಸು ಬದಲಾಯಿಸಿಕೊಂಡು ಮತ್ತೆ ನ್ಯಾಯಾಧೀಶರ ಮತ್ತು ನ್ಯಾಯವಾದಿಗಳ ಎದುರುಗಡೆ ಕೋರ್ಟ್ನಲ್ಲಿ ಸಿಹಿ ತಿಂದು ಹಾರ ಬದಲಾಯಿಸಿಕೊಂಡು ಮತ್ತೆ ನೆಮ್ಮದಿಯ ಜೀವನಕ್ಕೆ ಕಾಲಿಟ್ಟರು ಇದೇ ವೇಳೆ ನ್ಯಾಯಾಧೀಶರಾದ ವಿ ಎಂ ಆನಂದ ಶೆಟ್ಟಿ ಆಮೇಲೆ ಸಚಿನ ಕೌಶಿಕ್ ಅಬ್ದುಲ್ ಖಾದರ್ ಎಸ್ ಕೆ ಕನಕಟ್ಟೆ ಕಾಡಪ್ಪ ಹುಕ್ಕೇರಿ ಎಂ ಡಿ ಶೇಖ್ ಚೌತಾಯಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಮಹೇಶ್ ಪಾಟೀಲ್ ಪರಮೇಶ್ವರ ಬೊಂಬುಳಗಿ ಎಂ ಆರ್ ಗೋಡ್ಬೋಲೆ ಮಲ್ಲಿಕಾರ್ಜುನ್ ಮೈಲಾರೆ ರವಿಕುಮಾರ್ ಜೈದೊಡ್ಡಿ ಆಮೇಲೆ ಧನರಾಜ್ ಬಿರಾದರ್ ಕೀರ್ತಿರಾಜ್ ಪೋಸ್ತೆ ದತ್ತಾತ್ರಿ ಬೆನಕನಳ್ಳಿ ಸೇರಿದಂತೆ ಇನ್ನಿತರ ವಕೀಲರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಕೊನೆಯ ಲೋಕಾದಾಲತ್ ನಾವು ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಲೋಕಾದಾಲತ್ನ್ನು ಹಮ್ಮಿಕೊಂಡಿದ್ದು ಈ ಸಲ ವಿಶೇಷವಾಗಿ ಏನಂತಂದ್ರೆ ನಮಗೆ ಪ್ರತಿ ಲೋಕಾದಾಲತ್ನಲ್ಲಿ ಒಂದು ಅಥವಾ ಎರಡು ಜೋಡಿ ಮಾತ್ರ ನಾವು ಒಂದನ್ನು ಮಾಡಿ ಕಳಿಸ್ತಾ ಇದ್ದೀವಿ ಆದರೆ ಈ ಸಲ ನಮ್ಮ ಜಿಲ್ಲೆಯ ಹೆಡ್ ಕ್ವಾರ್ಟರಲ್ಲಿ 5 ಜೋಡಿಗಳು ಇದರಲ್ಲಿ ಇವತ್ತು ಒಂದಾಗಿ ಅವರಿಗೆ ನಾವು ಪುನಃ ಅವರಿಗೆ ಇನ್ನೊಂದು ಹೊಸ ಜೀವನ ಮಾಡೋದಕ್ಕೆ ನಾವು ಪ್ರೇರಣೆಯನ್ನು ಕೊಟ್ಟು ಅವರಿಗೆ ಒಂದು ಮಾಡಿ ಅವರಿಗೆ ಮತ್ತೆ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀವಿ ನಾವು ಇದರಲ್ಲಿ ಸುಮಾರು ನಾವು 2 ತಿಂಗಳಿಂದ ವಿಶೇಷವಾಗಿರ್ತಕ್ಕಂಥ ಮೀಡಿಯೇಷನ್ಗಳನ್ನು ಮಾಡಿ ಅವ್ರ ವಕೀಲರ ಅಭಿಪ್ರಾಯಗಳನ್ನು ಕೇಳಿ ಕಕ್ಷಿದಾರರ ಅಭಿಪ್ರಾಯಗಳನ್ನು ಕೇಳಿ ಅವ್ರಿಗೆ ಎಲ್ಲಿ ಭಿನ್ನಾಭಿಪ್ರಾಯ ಇತ್ತು ಅದರ ಮೇಲೆ ನಾವು ಕೇಂದ್ರೀಕರಿಸಿ ಆ ಸಣ್ಣ ಪುಟ್ಟ ಏನು ಭಿನ್ನಾಭಿಪ್ರಾಯ ಇತ್ತು ಅದನ್ನೆಲ್ಲ ಬಗೆಹರಿಸಿ ಇವತ್ತು ನಾವು ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿರುವಂಥ 5 ನ್ಯಾಯಾಲಯಗಳಿರುವಂಥ 5 ಪ್ರಕರಣಗಳು ಅಂದರೆ 5 ಜೋಡಿಗಳಿಗೆ ನಾವು ಇವತ್ತೊಂದು ಹೊಸ ಜೀವನವನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಎರಡೂ ಕಡೆಯವರ ವಕೀಲರುಗಳ ಶ್ರಮ ತುಂಬ ಇದೆ ಇದರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ನ್ಯಾಯದ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ಮುತುವರ್ಜಿಯನ್ನು ವಹಿಸಿ ನಮಗೆ ಡಿ ಎಲ್ ಎಸ್ಗೆ ಕಳಿಸಿ ಅದನ್ನು ಮೀಡಿಯೇಷನ್ ಮಾಡಿ ನಾವು ಈ ಲೋಕಾದಾಲತ್ನಲ್ಲಿ ಯಶಸ್ವಿಯಾಗಿದ್ದೇವೆ ಇದೇ ರೀತಿಯಾಗಿರ್ತಕ್ಕಂಥ ನಾವು ಕೆಲಸ ಮುಂದೆ ಒರಿಯುತ್ತೆ ಮತ್ತು ಮುಂದೆ ಬರುವಂಥ ಲೋಕಾದಾಲತ್ನಲ್ಲಿ ಏನು 5 ಜೋಡಿಗಳನ್ನ ಒಂದು ಮಾಡಿದ್ದೀವಿ ಮುಂದಿನ ಸಲ 10 ಜೋಡಿಗಳು ಒಂದಾಗಲಿ ಅಂಥೇಳಿ ನಾನು ಇವರೆಲ್ಲರಿಗೂ ಶುಭವನ್ನು ಹಾರೈಸಿ ಅವ್ರ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಅವರು ಈ ಸಮಾಜಕ್ಕೆ ಮಾದರಿಯಾಗಲಿ ಅಂಥೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾ ಗೌರವಾನ್ವಿತ ಪಿ ಡಿ ಎ ಸಾಹೇಬರ ಕಡೆಯಿಂದ ಹಾಗೂ ಎಲ್ಲ ನ್ಯಾಯಾಧೀಶರ ಪರವಾಗಿ ಮತ್ತು ವಕೀಲರ ಸಂಘದ ಪರವಾಗಿ ಇವರಿಗೆಲ್ಲರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಲೋಕಾದಾಲತ್ನಲ್ಲಿ ಬರೀ ನಾವು 5 ಜೋಡಿಗಳನ್ನು ಒಂದು ಮಾಡಿದ್ದೀವಿ ಆದರೆ ನಮ್ಮ ಡಿ ಎಲ್ ಎಸ್ ಎನಲ್ಲಿ ಪ್ರತಿ ತಿಂಗಳು ನಾವು ಜೋಡಿ ಒಂದನ್ನು ಮಾಡಿ ಕಳಿಸ್ತಾ ಇರ್ತೀವಿ ಆದರೆ ಅಲ್ಲಿ ನಾನು ಒಂದು ಮಾಡಿ ಕಳಿಸುವಂಥದ್ದು ವ್ಯಾಜ್ಯಪೂರ್ವ ಪ್ರಕರಣದಲ್ಲಿ ಒಂದು ಮಾಡಿ ಕಳಿಸ್ತಾ ಇದ್ದೀವಿ ಆದರೆ ಇಲ್ಲಿ ಸುಮಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದು ಇಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇರುವಂಥ ಮೀಡಿಯೇಷನ್ ಮಾಡಿ ಇವು 5 ಜೋಡಿಗಳನ್ನು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಕೇಸಸ್ಸು ಅವೆಲ್ಲ ಇವತ್ತು ಬಗೆಹರಿಸಿ ಅವ್ರಿಗೆ ಒಂದು ಮಾಡಿ ಕಳಿಸ್ತಾ ಇದ್ದೀವಿ ನಾವು ಅದು ಡೀಟೇಲ್ ಎಲ್ಲ ಕೇಳಬೇಕಾಗುತ್ತೆ ಸಂಬಂಧಪಟ್ಟಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ಗೊತ್ತಿರುತ್ತೆ ಅದು ಡೀಟೇಲ್ ಬೇಕಾದ್ರೆ ನಾನು ತೊಗೊಂಡು ಮಧ್ಯಾಹ್ನ ಹೇಳ್ತೀನಿ ತಮಗೆಲ್ಲ
ಬೀದರ್ ನಗರದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ವತಿಯಿಂದ ಸರಸ್ವತಿ ಶಾಲೆಯ ಆವರಣದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪ ಪೂಜನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಗವಿಮಠ ಬಸವ ಕಲ್ಯಾಣ ಇವರು ಮಾತನಾಡುತ್ತಾ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದೀಪ ಪೂಜನ ಕಾರ್ಯಕ್ರಮ ನಡೆಸ್ತಾ ಇರುವಂತದ್ದು ವಿಶೇಷವಾಗಿದೆ. ಕುಂಬಾರ ಮಾಡಿರುವಂತಹ ಹಣತೆಯಲ್ಲಿನ ದೀಪ ಶಾಶ್ವತವಾಗಿದೆ. ನಮ್ಮಲ್ಲಿರುವಂತಹ ಅಂಧಕಾರವನ್ನು ಅಳಿಸಿ ಬೆಳಕನ್ನು ಮೂಡಿಸುವುದು. ಈ ದೀಪವನ್ನು ಕಣ್ಣಿನಿಂದ ನೋಡಿದಾಗ ಒಂದು ಶಕ್ತಿ ಸಂಚಾರವಾಗ್ತದೆ, ವಾತಾವರಣ ತಿಳಿಯಾಗ್ತದೆ. ನಮ್ಮ ಪ್ರತಿಯೊಂದು ಆಚರಣೆಗಳು ವೈಜ್ಞಾನಿಕ ಕಾರಣಗಳನ್ನು ಹೊಂದಿವೆ. ದೀಪ ಪೂಜನ ಕಾರ್ಯಕ್ರಮ ಸಮಾಜದಲ್ಲಿ ಸಂಸ್ಕೃತಿ ಆಚಾರ ವಿಚಾರ ತರುವಂತೆ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಮಾಡ್ತಾ ಇದೆ. ದೀಪಕ್ಕೆ ಜಾತಿ ಮತ ಪಂಥ ಯಾವ ಭೇದವೂ ಕೂಡ ಇಲ್ಲ, ಅದು ಬೆಳಕು ಮಾತ್ರ ನೀಡುತ್ತದೆ. ನಾವು ನೀವೆಲ್ಲರೂ ಕೂಡ ಈ ದೀಪದಂತೆ ಬಾಳೋಣ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ವಿ ಸಜ್ಜನ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಈ ದೀಪ ಪೂಜನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುತ್ತೇವೆ. ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ದೀಪ ಪ್ರಜ್ವಲಿಸಿಯೇ ಪ್ರಾರಂಭಿಸುವಂತಹ ಒಂದು ಸಂಪ್ರದಾಯ ನಮ್ಮದಾಗಿದೆ ಮತ್ತು ನಮ್ಮದಾಗಿರಬೇಕು. ಆಚರಣೆಗಳು ಸನಾತನ ಕಾಲದಿಂದ ಇಂದಿನವರೆಗೆ ರೂಢಿಯಲ್ಲಿವೆ. ಈ ದೀಪ ಪ್ರಜ್ವಲನ ಉತ್ತಮ ಸಮಾಜಕ್ಕಾಗಿ ಹಾಗೂ ದೇಶದ ಒಳಿತಿಗಾಗಿ ಒಳ್ಳೆಯ ವಾತಾವರಣ ನಿರ್ಮಿಸುವುದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಹಳ ಮಾರ್ಮಿಕವಾಗಿ ಹೇಳಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಹನುಮಂತರಾವ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ 1983ರಿಂದ ಸರಸ್ವತಿ ಶಿಕ್ಷಣ ಸಂಸ್ಥೆ ಆರಂಭವಾಗಿದೆ. ಸುಮಾರು 40 ವರ್ಷಗಳಿಂದ ದೀಪ ಪೂಜನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆ 10ರಲ್ಲಿ 11ನೇ ಸಂಸ್ಥೆಯಲ್ಲ, ಇದೊಂದು ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವಂತಹ ಕಾಪಾಡುವಂಥ ಸಂಸ್ಥೆಯಾಗಿದೆ. ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕು ನೀಡುವಂತೆ ನಾವೆಲ್ಲರೂ ಕೂಡ ಪರೋಪಕಾರವನ್ನು ಮಾಡುವ ನಿಟ್ಟಿನಲ್ಲಿ ಉತ್ತಮ ಸಾಧಕರಾಗಿ ಒಬ್ಬ ಒಳ್ಳೆಯ ಮಾನವರಾಗಿ ಬದುಕಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ವೇದಿಕೆ ಮೇಲೆ ಸಂಸ್ಥೆಯ ಸದಸ್ಯರಾದ ನಾರಾಯಣರಾವ್ ಮುಖೇಡ್ಕರ್ ದಂಪತಿಗಳು ಪೂಜೆಯನ್ನು ಸಲ್ಲಿಸಿದರು. ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಪ್ರತಿಭಾ ಚಾಮ, ಮಾತೃಭಾರತೀಯ ಮಾತೆಯರಾಗಿರುವಂತಹ ಶ್ರೀಮತಿ ಮಾಣಿಕೇಶ್ವರಿ ಪಾಟೀಲ್, ಶ್ರೀಮತಿ ರಮಾ ಕುಲಕರ್ಣಿ, ಶ್ರೀಮತಿ ಜ್ಯೋತಿ ಕುಂಬರ್, ಶ್ರೀಮತಿ ಸುಧಾ ಕಲ್ಲಪ್ಪ ಸೇರಿದಂತೆ ಸಾವಿರಾರು ಜನ ಮಾತೆಯರು ಉಪಸ್ಥಿತರಿದ್ದರು. ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮಾತೆಯರು ಪಾಲ್ಗೊಂಡು ಸಾವಿರಾರು ಮಾತೆಯರು ದೀಪ ಪ್ರಜ್ವಲಿಸಿ ಆನಂದಿತರಾದರು. ಈ ಸರಸ್ವತಿ ಶಿಕ್ಷಣ ಸಂಸ್ಥೆಯಿಂದ ಹಮ್ಮಿಕೊಂಡಿರುವಂತಹ ದೀಪ ಪೂಜನ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ವಕವಾಗಿ ಸಾಮೂಹಿಕವಾಗಿ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಜರುಗಿದೆ. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬರಬೇಕು ಅಂತಕ್ಕಂಥ ಭಾವದಿಂದ ಪ್ರತಿ ವರ್ಷವೂ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಭಾಳ ಅರ್ಥಪೂರ್ವಕವಾಗಿ ದೀಪ ಪೂಜನ ಕಾರ್ಯಕ್ರಮದಲ್ಲಿ ಭಾಳ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ದೀಪವನ್ನು ಪ್ರಜ್ವಲನೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಇಂಥ ದೀಪ ಪೂಜನೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೀಪ ಪೂಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಆ ಮಕ್ಕಳಲ್ಲಿ ಇರುವಂಥ ಅಜ್ಞಾನವನ್ನು ಕಳೆಯುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಪಾಲಕರಿಗೆ, ವಿಶೇಷವಾಗಿ ಎಲ್ಲ ಪಾಲಕ ಪ್ರತಿನಿಧಿಗಳಿಗೆ ಬರಮಾಡಿಕೊಂಡು ಅವರ ಮುಖೇನ ಇವತ್ತು ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಇದರಲ್ಲಿ ವಿಜ್ಞಾನವಾಗಿರುವಂಥದ್ದು, ವೈಜ್ಞಾನಿಕವಾಗಿರುವಂಥ ಸತ್ಯ ಏನು ಅಂತ ಕೇಳಿದ್ರೆ, ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅಂಧಕಾರದಲ್ಲಿ ಮುಳುಗ್ತಾ ಇದ್ದೀವಿ. ಆದರೆ ಎಲ್ಲರೂ ಕೂಡ ಬೆಳಕಿನತ್ತ ನಾವೆಲ್ಲ ಧಾವಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬೆಳಕೇ ನಮ್ಮಲ್ಲಿದ್ದಾಗ ಇದೆಯೇ, ಆದರೆ ಆ ಬೆಳಕನ್ನು ಬಿಂಬಿಸುವಂಥ ಕಾರ್ಯವನ್ನು ಈ ಸಂಸ್ಥೆಯವರು ಮಾಡ್ತಾ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆಯ ಸಂಗತಿ. ಈ ಸನಾತನ ಸಂಸ್ಕೃತಿ ನಾವು ಯಾವತ್ತೂ ಕೂಡ ಮರಿಬಾರ್ದು. ಆ ಸನಾತನ ಸಂಸ್ಕೃತಿಯನ್ನು ಇಟ್ಕೊಂಡು ಮುಂದೆ ಮಕ್ಕಳಿಗೆ ಬೆಳೆಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಈ ಸಂಸ್ಥೆ ಮಾಡ್ತಾ ಇರುವಂಥದ್ದು ಹೆಮ್ಮೆಯ ಸಂಗತಿ. ಶಿಕ್ಷಣ ಸಮಿತಿ ಪ್ರತಿ ವರ್ಷ ಈ ರೀತಿ ಅನೇಕ ಕಾರ್ಯಕ್ರಮಗಳ ನಮ್ಮ ಧಾರ್ಮಿಕ ಪರಂಪರೆಗಳನ್ನು ಮುಂದೋಡಿಸ್ಕೊಂತ ಅಂತಹ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ದೀಪ ಪೂಜನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದೀಪ ಪೂಜನ ಕಾರ್ಯಕ್ರಮ ಮುಖಾಂತರ ದೀಪದ ಮಹತ್ವ, ಹಿಂದೂ ಧರ್ಮದ ಹಬ್ಬಗಳ ಹಿಂದಿರುವಂತಹ ವೈಜ್ಞಾನಿಕ ಕಾರಣಗಳನ್ನು ಜನರಿಗೆ ಮುಟ್ಟಿಸುವಂಥ ಮೂಲಕ ಮತ್ತೊಂದು ಸಲ ಸನಾತನ ಧರ್ಮದ ಸ್ಥಾಪಿಸಿ ಈ ನಮ್ಮ ಅನಿಷ್ಟಗಳನ್ನು ದೇಶದಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಬೆಳವಣಿಗೆ ಆದರೂ ಕೂಡ ಯಾವ ರೀತಿ ಅನಿಷ್ಟಗಳು ಹೆಚ್ಚಾಗ್ತವೆ ಅದಕ್ಕೆಲ್ಲ ಉತ್ತರ ಮತ್ತೊಂದು ಸಲ ನಾವು ಧಾರ್ಮಿಕ ಆಚರಣೆಗಳ ಆಚರಿಸುವ ಮುಖಾಂತರ ನಾವು ಮತ್ತೊಂದು ಸಲ ಶಾಂತಿ ನೆಮ್ಮದಿ ಈ ಸಮಾಜಕ್ಕೆ ತರಬೇಕಾಗಿದೆ. ನಮ್ಮ ಸಂಸ್ಥೆ ಬರೀ ಮಕ್ಕಳಿಗೆ ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ, ಮಕ್ಕಳ ಮುಖಾಂತರ
ಪಾಲಕರನ್ನು ಜಾಗೃತಿ ಮೂಡಿಸುವ ಮುಖಾಂತರ ಇದೊಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕು ಅನ್ನಂತ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಸರ್? ಇದು ಶಾಲೆ ಪ್ರಾರಂಭ ಆಗಿದಿಂದ ಸುಮಾರು 40 ವರ್ಷದಿಂದ ಈ ಕಾರ್ಯಕ್ರಮ ನಡೆಯತಾ ಇದೆ. ಸಮಿತಿ 1983-84ನೇ ಸಾಲಿನಿಂದ ಪ್ರಾರಂಭ ಆಗಿದೆ. ಈ ಸಂಸ್ಥೆ 10ರಲ್ಲಿ 11 ಅಲ್ಲ, ಸಮಾಜ ಪರಿವರ್ತನೆ ಕೇಂದ್ರ ಇದು ಆಗಬೇಕು. ಇವತ್ತಿನ ದಿವಸ ಈ ಒಂದು ದೀಪ ಪೂಜನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಸನಾತನ ಧರ್ಮದ ಒಂದು ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಅತಿ ಮಹತ್ವ ಇದೆ. ದೀಪ ಪ್ರಜ್ವಲನೆ ಏನಾಗಿದೆ, ದೀಪ ಬತ್ತಿ ಹೇಗೆ ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಹೇಗೆ ಬೆಳಕು ಕೊಡುತ್ತದೆ, ಅದೇ ರೀತಿ ಇವತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮಾತೆಯರು, ಮಕ್ಕಳು, ಎಲ್ಲ ಜನರು ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ತಿಳ್ಕೊಂಡು ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಈ ದೀಪ ಪೂಜನ ಕಾರ್ಯಕ್ರಮ, ಇದರ ವೈಭವ, ಇದರದ್ದು ಇತಿಹಾಸ, ಇದರ ಸಂಸ್ಕೃತಿ, ಇದರ ಸಂಸ್ಕಾರ, ಇದನ್ನೆಲ್ಲ ಅವರು ಮೈಗೂಡಿಸ್ಕೊಂಡು ನಾವೆಲ್ಲರೂ ಒಳ್ಳೆಯವರಾಗಬೇಕು, ಉತ್ತಮರಾಗಬೇಕು, ಉಪಕಾರಿಯಾಗಬೇಕು, ಸಮಾಜಕ್ಕೆ ಬೆಳಗಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಳೆಯ ನೆನಪುಗಳನ್ನು ಮೆಲುಕಾಡಿಸಲು ಮತ್ತು ಪರಸ್ಪರ ಸ್ನೇಹಿತರು ತಮ್ಮ ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ಹೇಳಿದರು. ಶ್ರೀ ಶಿವಕುಮಾರ್ ಈಶಾ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಪ್ರೌಢಶಾಲೆ ವತಿಯಿಂದ ನಗರದ ಸಿದ್ಧಾರೂಢ ಮಠದ ಆವರಣದ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂತಹ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸುಮಾರು 20ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ನೆನಪುಗಳನ್ನು ಮೆಲುಕಾಡಿಸುತ್ತಾ ತಾವು ಆಡಿರುವಂತಹ ವಾತಾವರಣ, ಶಿಕ್ಷಕರಿಂದ ಶಿಕ್ಷೆ ಪಡೆದು ಕಲಿತಿರುವಂತಹ ಆಟ ಪಾಠ ಎಲ್ಲವೂ ಕೂಡ ನೆನಪಿಗೆ ಬಂದು ಒಂದು ಕ್ಷಣ ವಿದ್ಯಾರ್ಥಿ ಜೀವನದ ನೆನಪುಗಳು ಕಣ್ಮುಂದೆ ಬಂದು ಬಿಡುತ್ತವೆ ಎಂದರಲ್ಲದೆ ಪೂಜ್ಯರ ಕಾರ್ಯವನ್ನು ಶ್ಲಾಘಿಸಿದರು. ಇಂದಿರಾಬಾಯಿ ಗುರುತಪ್ಪ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಲಕ್ಷ್ಮಣರಾವ್ ಪೂಜಾರಿಯವರು ಮಾತನಾಡ್ತಾ, ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಹಲವು ಉನ್ನತ ಹುದ್ದೆಯಲ್ಲಿದ್ದಾರೆ, ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪೂಜ್ಯ ಶಿವಕುಮಾರ ಶ್ರೀಗಳ ಆಶೀರ್ವಾದವೂ ಕೂಡ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಈ ಭವಿಷ್ಯ, ಈ ಒಂದು ಮಕ್ಕಳ ಭವಿಷ್ಯ ಇನ್ನೂ ಉನ್ನತ ಮಟ್ಟಕ್ಕೇರಲಿ ಎಂದು ಶುಭ ಹಾರೈಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳಾಗಿರುವಂತಹ ಹಾಗೂ ಕನ್ನಡ ಪರ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಕಾಯಕದ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಜಗದೀಶ್ ಬಿರಾದರವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಸುಮಾರು 2 ದಶಕಗಳ ಹಿಂದೆ ನಾನು ಕಲಿತಿರುವಂತಹ ಈ ಶಾಲೆಯ ಆವರಣದಲ್ಲಿ ಆಲದ ಮರ ಇನ್ನೂ ಹಾಗೆ ಇದೆ. ಮರಕ್ಕೆ ನೋಡಿದಾಗ ಸಾಕಷ್ಟು ಅಲ್ಲಿ ಆಟ ಆಡಿರುವಂತಹ ನೆನಪು. ಶಾಲೆಯ ಗುರುಗಳು ನಮಗೆ ಒಂದು ಶಿಕ್ಷೆಯನ್ನು ನೀಡಿ ಬುದ್ಧಿಯನ್ನು ಕಲಿಸಿರುವಂತಹ ಪಾಠವನ್ನು ಹೇಳಿಕೊಟ್ಟಿರುವಂತಹ ಎಲ್ಲವೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮಗೆಲ್ಲ ನೆನಪಾಗ್ತಾ ಇದೆ. ಈ ಹಿಂದೆ ನಮ್ಮ ತಟ್ಟೆಗಳನ್ನು ನಾವೇ ತೊಳಿತಾ ಇದ್ದೆವು, ಇಂದು ಕೂಡ ಅದೇ ಒಂದು ಊಟ ಮಾಡಿರುವಂತಹ ತಟ್ಟೆ ತೊಳೆದಾಗ ನಮಗೆ ಮತ್ತೆ 20 ವರ್ಷಗಳ ಹಿಂದಿನ ನೆನಪು ಕಣ್ಮುಂದೆ ಬಂದು ಒಂದು ಕ್ಷಣ ಕಣ್ಣಂಚಿನಲ್ಲಿ ನೀರು ಬಂತು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಳೆಯ ಸ್ನೇಹಿತರೆಲ್ಲ ಕೂಡಿದಾಗ ನಮಗೆ ಅತ್ಯಂತ ಸಂತೋಷವಾಗಿದೆ. ಪರಸ್ಪರ ಒಂದು ಕಾಯಕ ಮಾಡ್ತಾ ಇರುವಂತಹ ಒಂದು ಸಂದರ್ಭ ಆಗಿರಬಹುದು ಮತ್ತು ಸುಖ ದುಃಖಗಳನ್ನು ಹಂಚಿಕೊಳ್ಳಿಕ್ಕೆ ಇದೊಂದು ಉತ್ತಮ ವೇದಿಕೆ ಆಗಿತ್ತು ಅನ್ನುವಂಥ ಅಭಿಪ್ರಾಯ ಕೂಡ ಹೇಳಿದರು. ಇನ್ನು ಮುಂದೆ ಶಾಲೆಯ ಆವರಣದಲ್ಲಿ ಎಲ್ಲ ಒಂದು ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ವಿದ್ಯಾರ್ಥಿ ಭವನ ನಿರ್ಮಾಣ ಮಾಡುವಂಥ ಗುರಿ ಕೂಡ ಹೊಂದಿದ್ದೇವೆ, ಮುಂದೆ ಅದನ್ನು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಭಾವುಕರಾಗಿ ಹೇಳಿದರು. ಬೆಂಗಳೂರು, ಅಬುದಾಬಿ, ಮುಂಬೈ, ತೆಲಂಗಾಣ, ಆಮೇಲೆ ದೆಹಲಿ, ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಶಾಲೆಯಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಸ್ನೇಹಿತರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರೆಲ್ಲರೂ ಕೂಡ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಂದು ಸಮ್ಮೇಳನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಅತ್ಯಂತ ಸಂತಸಪಟ್ಟರು, ತಮ್ಮ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡ್ರು. ಇಂಥ ಒಂದು ಮಠ ಮಂದಿರಗಳಲ್ಲಿ ಸಿಗ್ತಾವ, ಬೇರೆ ಕಡೆ ಸಿಗಲ್ ಬಹಳ ಕಷ್ಟ, ನಾನು ಸಿಗಲ್ ಅಂತ ಅಲ್ಲ, ಸಂಸ್ಕೃತಿ ಸಂಬಂಧಗಳಿಗೆ ಬೆಲೆ ಕೊಡ್ಲಿಕ್ಕೆ ಇಂಥ ಗುರುಕುಲ ಆಗ್ಲಿ, ಇಂಥ ಮಠಾಧೀಶರ ಹತ್ರ ಏನು ಸ್ಕೂಲ್ ಕಾಲೇಜ್ ಇತ್ತು ಅದ್ರಲ್ಲಿ ಬಹಳ ಅತಿ ಹೆಚ್ಚು ನಾವು ಸಂಸ್ಕಾರ ಕಲಿಬಹುದು. ಅದ್ರಲ್ಲಿ ನಾವು ಚಿಕ್ಕವರಿಗೆಲ್ಲ ನೋಡ್ತೇವೆ, ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಆದ್ಮೇಲೆ ಡೈರೆಕ್ಟ್ ಸಿಟಿ ಬಸ್ ಮುಂಬಾಕೆ ಬರ್ತೇವೆ. ನಡ್ಬರ್ಕ್ ಯಾವ ಮನೇನೇ ಇರ್ತಿದ್ರು, ಒಂದು ಬಿ ಪಿ ಕಾಲೇಜ್ ಒಂದೇ ಇತ್ತು ನನ್ನ ಅನ್ಸಿನ ಮಟ್ಟಿಗೆ. ಈ ಒಂದು ಚಿದಂಬರಾಶ್ರಮ, ಈ ಒಂದು ಮಠ ಆದ್ಮೇಲೆ ಈ ಏರಿಯಾದಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತು. ಅತಿ ಹೆಚ್ಚು ಕಾಸ್ಟ್ಲಿ ಏರಿಯಾ ಬಿದರ್ ಜಿಲ್ಲೆಯಲ್ಲಿ ಇದ್ರೆ ಇದು ಗುಂಪಾ ಏರಿಯಾ ಅಂತ ಹೇಳಕ್ ಇಚ್ಛಪಡ್ತೀನಿ. ಅದು ನಮ್ಮ ಮಠದಿಂದ ಆಗಿದೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಇದು ಆಗ್ತಿರ್ಲಿಲ್ಲ ಅಂದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ಭಾಗದಲ್ಲಿ ಆಗ್ತಿರ್ಲಿಲ್ಲ. ಸಾಕಷ್ಟು ಜನ ಈ ಮಠದಿಂದ ಈ ಪರಿಸರದ ಆವರಣದಲ್ಲಿ
जीरो हीरो आगे हीरो सूपर हीरो आगे सूपर हीरो हणद्र ये मनुष्य हणे बार तेरे समय बर समय आजुबाजू पिसर तक बंद नानू कूड़ा भाला नोड़ी या ना भी हीरो नम्बू बेटर को बाजी अंदर नम भी चंद आपूर आशीर्वाद या जन स्फूर्ति अद्ठ आपूर मत स्नेट फ्रेशर डे मत मत मातर ऐन सर हाँ इंग्लिश वर्ड अद हल्ले विद्यार्थी अलूमिनियम अब कट जाते ना इन नेक्स्ट डे यार होटल हैदराबाद बेंगलूर साकु दुड सिटीस अलूमिनियम इकू या नम आगे उद्दंत हल ने ना अल मेल हाकब आगद चिटाटो साकु संबंध के आगेबू साकु झगड़ू आगेबू इंत समय बंद सुमार हन मटी इपत् वर्ष बार तीर्ता करेक्टल साकु जन हो देश ओदिबूना बंगलूर हैदराबाद नाना राज्य तम तम उद्योग कल अल तुम लाइफ सेटल इवती दिवस यह तम संदर्भ बंद कड़े को सुमार नूर व्यार्थी व्यार्थी बंद इंत कड़े बंद तम संबंध इन गटे आगे तौंद साकु एर फोन यारियर अंडर डियर सेरू सर तम तम संबंध तम तमेन कुंदे कष्ट बंद हेको मत रिफ्रेश आफ युवर मैंड ओलडन डेस्कोबा अद्कोती नोड़ताकोबूद्रे नन अन्स या जीवन ऐनूलाइफ नम भाई इंपारटेंट देव नमटन हुट सा मिड़ल नम जीवन हुट नम कई यार हटेल उड़ती या ताई हटेल उड़ती या समाज उड़ती या ऊरल उड़ती देवर कनक डिपार्टमेंट सात सद्गुरु सिद्धार्थरन्न नेनस्ता चिदंबर शिक्षण संस्थेयन्नु एन्न आराध्य दैवराद शिवकुमार महास्वामीजियवर सत्य संकल्पदंते ई भागदल्लि स्थापनेगोंडु 1985 रिंद इल्लिवरेगे सुमारु 32 वर्षगळ 32 ब्याच्गळु ಇಲ್ಲಿಂದ ಹೋಗಿ 40 45 ವರ್ಷಗಳ ಪರ್ಯಂತರ ಶಿಕ್ಷಣ ಸೇವೆ ಈ ಭಾಗಕ್ಕೆ ಸಿಗ್ತಾ ಇದೆ ಇನ್ನೊಂದು ಖುಷಿ ಏನಂದ್ರೆ 2013 ರಲ್ಲಿ ಇದೇ ರೀತಿಯಾದಂತ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡಿದೆವಿ ಅದರ ಒಂದು ಮತ್ತೆ ವಿದ್ಯಾರ್ಥಿಗಳ ಒತ್ತಡದ ಮೇರೆಗೆ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಮಹತ್ವಾಕಾಂಕ್ಷೆಯ ಸ್ನೇಹ ಸಮ್ಮೇಳನ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅಸಂಖ್ಯಾತ ಒಂದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ इवत मुंजाने उद्घाटना कार्यक्रम नेरवेसदा नोड़ सतोष नोड़ नम सतोष अनेक हे नाना देश समाज सेवेली तोड़गिवर प्रवृत्ति वो इच्छाशक्त मुदे नावर व्यादान स्वार्थक बदकुन इतर इंत स्नेह सम्मेलन वसुदैव कुटुंबकम् एनवते यद्यार्थी एलू तक मुंबू अंत नावर सदेश देश भविष्यवे अरंतर मुंदी अंत नुगसते लक्ष्मण पूजारी श्रीमती इंदिराबाई गुर्तप्प शेटकार प्रौढ़शाल मुख्य गुरुगळागिद्दीनि सिरिंगन्नडमगळिगे चिदंबर शिक्षण संस्थेय इवत्तु इंदिराबाई गुर्तप्प शेटकार संस्थेयिंद सुमारु 1985 इश्वी इट्कोंडु इवत 2003 इश्वी तन हलवर ब्याच 40 हेच्चु ब्याच्गळिदावे इवत नाना क्षेत्रगळल्लि अभिवृद्धि माडतक्कंत इवत्तु व्यार्थिगळिदारे
ಅವರವ್ರದೇ ಕ್ಷೇತ್ರದಲ್ಲಿ ತನ್ನ ಉನ್ನತಿ ಮಟ್ಟದಲ್ಲಿ ಹಾಗೂ ಅವರ ಸಮರ್ಥನೆಗೊಂಡು ಇವತ್ತು ಗುರು ಶಿಷ್ಯರ ಸಂಬಂಧ ಯಾವ ಥರ ಇರುತ್ತೆ ಅಂತ ತಿಳ್ಕೊಂಡು ಇವತ್ತು ಎಲ್ಲರಿಗೂ ಕೂಡ ತುಂಬ ಅನುಭವ ಆಗುತ್ತೆ ಅಂತ ನಾನು ಅನಿಸುತ್ತೆ. ಇವತ್ತು ಯಾರ್ಯಾರು ಇಲ್ಲಿ ಶೈಕ್ಷಣಿಕವಾಗಿ ಯಾರ್ಯಾರು ಇವತ್ತು ಎಲ್ಲರೂ ಕೂಡ ಉದ್ಧಾರ ಆಗಿದ್ದಾರೆ, ಇವತ್ತು ಗುರುರು ಇರ್ಬೋದು, ನಮಗೆ ಏನಾದರೂ ಆ ಹಳೆಯ ಏನಾದರೂ ತಪ್ಪು ಓದಾಗ ಇರಲಬಹುದು, ಏನಾದರೂ ಶಿಕ್ಷೆ ಕೊಟ್ಟಿರ್ಬೋದು, ಅವೆಲ್ಲ ನಮಗೆ ನೆನೆಸ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಸ್ಕೂಲ್ಗಳು ನೋಡ್ತಿರ್ಬೋದು ಇವತ್ತು ವಿದ್ಯಾಸಂಸ್ಥೆಗಳು ಹೆಂಗಾಗಿದ್ದಾವೆ ಅಂದರೆ ಕಮರ್ಷಿಯಲ್ ಆಗಿದ್ದಾವೆ. ಯಾರೂ ಕೂಡ ಮಕ್ಕಳಿಗೆ ಮುಟ್ಟಂಗಿಲ್ಲ, ಯಾರಿಗೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಉತ್ತೇಜನವಾಗಿ ಅವ್ರಿಗೆ ಶಿಕ್ಷಣ ಕೊಡಬೇಕಾಗಿಲ್ಲ. ಯಾಕಂದರೆ ಮಕ್ಕಳಿಗೆ ಹೆಚ್ಚಾಗಿ ಫೋರ್ಸ್ ಮಾಡ್ತಾರೆ ಅಂತಂದರೆ ತಂದೆ ತಾಯಿಗಳು ಆರೋಪಗಳು ಮಾಡ್ತಾಯಿದ್ದಾರೆ. ಅವತ್ತಿನ ವಿದ್ಯಾರ್ಥಿ ಗುರು ಶಿಷ್ಯರದ ಸಂಬಂಧಗಳು ಇವತ್ತಿನ ದಿವಸದಲ್ಲಿ ಕಳೆದೋಗಿದ್ದಾವೆ. ಹಾಗಾಗಿ ಬಂಧುಗಳೇ, ಈ ನಮ್ಮ ಇಂದಿರಾಬಾಯಿ ಕುರ್ತಪ್ಪ ಶೆಟ್ಕರ್ ಹಾಗೂ ಚಂದ್ರಶೇಖರ್ ಅದು ಶ್ರೀ ಶಿವಕುಮಾರ ಸ್ವಾಮಿಗಳ ಸಾರಥ್ಯದಲ್ಲಿ ಇವತ್ತು ಗುರುಗಳಿದ್ದಾರೆ. ನಡೆದಾಡುವ ದೇವರಂತ ನಾವು ಅನ್ಕೋತೀವಿ. ನಾವು ಗ್ರಾಮ ದೇವತೆಯವ್ರು ಹ್ಯಾಂಗೆ ಅಂತ ತಿಳ್ಕೊಂಡು ಗುಂಪು ಅಂತ ನಮ್ಮ ಗ್ರಾಮ ದೇವತೆಯವರು ಇವತ್ತು ಇಲ್ಲಿ ಯಾರ್ಯಾರು ಕಲ್ತಿದ್ದಾರೋ ಅವರು ಶೈಕ್ಷಣಿಕ ಆಗಿರ್ಬೋದು, ಅವರು ವ್ಯಾಪಾರದಲ್ಲಿರ್ಬೋದು, ಅವರು ಸಾಮಾಜಿಕ ಕಳಕಳಲ್ಲಿ ಇರ್ಬೋದು, ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾರೂ ಕೂಡ ಇವತ್ತು ಸಮರ್ಥರಲ್ಲ, ಎಲ್ಲರೂ ಅಸಮರ್ಥ ಅಂತ ಯಾರೂ ಇಲ್ಲ, ಎಲ್ಲರೂ ಸಮರ್ಥರು. ಇವತ್ತು ಅಬ್ರಾಡಲ್ಲಿದ್ದಾರೆ, ಅಬುದಾಬಿಯಿಂದ ಬಂದಿದ್ದಾರೆ, ಅಹಮದ ಬಂದಿದ್ದಾರೆ, ದೆಲ್ಲಿಯಿಂದ ಬಂದಿದ್ದಾರೆ. ಒಂದು ಖುಷಿ ಆಗುತ್ತೆ. ಇವೆಲ್ಲ ಯಾಕೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಅಂತಂದರೆ ಎಲ್ಲರೂ ತಮ್ಮ ಸಮಯದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಇವತ್ತು ಕುಟುಂಬ ಅಂದಮೇಲೆ ಮಕ್ಕಳು ಬ್ಯುಸಿ ಇದ್ದಾಗ ಮಕ್ಕಳಿಗೋಸ್ಕರ ಹೊರಗಡೆ ಬರೋಕ್ಕಾಗಲ್ಲ, ತಂದೆ ಗಂಡ ಹೆಂಡತಿ ಆಗಿದ್ಮೇಲೆ ಕುಟುಂಬದಲ್ಲಿ ಟೈಮ್ ಕೊಡಬೇಕಾಗತ್ತೆ. ಅಂಥವೆಲ್ಲ ಬಿಟ್ಟು ಕೂಡ ಇವತ್ತು ನಾವು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದರೆ ಎಲ್ಲರೂ ಕೂಡ ಓಡೋಡ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಸೀನಿಯರ್ಗಳಿಗೆ ನೋಡ್ಕೊಂಡಿದ್ದೀವಿ ತುಂಬ, ನಾವೆಲ್ಲ ಚಿಕ್ಕವರಿದ್ದ ಸೀನಿಯರ್ ನೋಡಿದಾಗ ತುಂಬ ಅದೇ ಅಭಿಮಾನ, ಅದೇ ಇವತ್ತು ಕೂಡ ಅಭಿಮಾನ. ನಾವು ಎಷ್ಟು ಎತ್ತರಕ್ಕೂ ಕೂಡ ಬೆಳೆದ್ರೂ ಕೆಳಗಡೆ ಅವರು ಅದೇ ಅಭಿಮಾನ ಕೊಟ್ಟಿದ್ರು ತುಂಬ ಖುಷಿಯಾಯಿತು. ಇವತ್ತು ಊಟ ಮಾಡಿದಾಗ ಆ ಪ್ಲೇಟನ್ನು ತೊಳಿತಾ ಇದ್ವಿ, ನಮ್ಮ ಹಿಂದಿನ ಫೀಲಿಂಗ್ಸ್ ಎಲ್ಲ ಬರ್ತಾಯಿತ್ತು. ಇವತ್ತು ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಆಲದ ಮರ ಅದು ಹೆಂಗಿದೆ ಹಾಗೇ ಇದೆ, ಇವತ್ತು ಅದು ಒಂದು ತೆಗೆದಿಲ್ಲಲ್ಲ, ಅದು ನಮ್ಗೆ ಎಲ್ಲಕ್ಕಿಂತ ಖುಷಿ. ಅದು ಇವತ್ತು ಈ ಭಾಗದ ಒಂದು ಸಂಕೇತ ಆಗಬೇಕಂತ ಮನವಿ. ಎಂಥ ಇನ್ಫ್ರಾಸ್ಟ್ರಕ್ಚರ್ ಬಂದರೂ ಕೂಡ ಈ ಆಲ ಮರ ತೆಗಿಬಾರ್ದು ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಮನವಿ ಮಾಡ್ತೀವಿ. ಯಾಕಂದರೆ ನಾವು ಇರ್ತಾ ಇಲ್ಲ ಗೊತ್ತಿಲ್ಲ, ನೀವು ಸೊಸೈಟಿಯಲ್ಲಿ ಇದ್ದಾಗ ಈ ಆಲದ ಮರ ಇನ್ನೂ ಮಹತ್ವವಾಗಿ ಬೆಳಿಬೇಕಂತ ತಿಳ್ಕೊಂಡು ನನಗೆ ಇಷ್ಟಪಡ್ತೀನಿ. ಇವತ್ತು ವಿದ್ಯಾರ್ಥಿ ಭವನ ಕೂಡ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮನಪಟ್ಟಂತೆ ಬರುವ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅದಕ್ಕಿಂತ ಒಂದು ವರ್ಷದಲ್ಲಿ ವಿದ್ಯಾರ್ಥಿ ಭವನ ಮಾಡಬೇಕಂತಿದ್ದೀವಿ. ಎಲ್ಲರೂ ಕೂಡ ಅವ್ರವ್ರ ಸ್ವಸಹಾಯ ಧನದಿಂದ ಸ್ವಪ್ರಾಪ್ತಿಯಿಂದ ಅವ್ರು ಕೊಡ್ತೀನಂತ ಒಪ್ಕೊಂಡು ಬರುವ ದಿನಗಳಲ್ಲಿ, ಹಾಗೂ ನಮ್ಮೇನು ಟ್ರಸ್ಟ್ ಇದೆ ವಿದ್ಯಾಭಾರದಿಂದ, ಎಲ್ಲರೂ ಕೂಡ ಬರುವ ಬಡ ಮಕ್ಕಳಿಗೆ ಕೂಡ ಉನ್ನತ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಹಲವಾರು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಚಿದಂಬರ ಶಿಕ್ಷಣ ಬರುವ ದಿನಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೂಡ ಅದೇ ಥರ ಸನ್ಮಾನ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜಯಕರ್. ಸಿನ್ಸ್ 1992 1997 ಈ ಶಾಲೆಯ ನಾನು ಒಬ್ಬ ಹಳೆಯ ವಿದ್ಯಾರ್ಥಿ. ಓಕೆ, ಸೊ ಈ ಒಂದು ಸ್ನೇಹ ಸಮ್ಮೇಳನ ಮಾಡೋದ್ರಿಂದ ಏನಾಗುತ್ತೆ ಅಂದು ಹಳೆ ಒಂದು ನೆನಪುಗಳಾಗಲಿ, ನಮ್ಮ ಹಳೆಯ ಶಿಕ್ಷಕರನ್ನೆಲ್ಲ ಭೇಟಿಯಾಗೋದಾಗಲಿ, ಆಮೇಲೆ ನಾವು ಇಲ್ಲಿ ಏನನ್ನು ಕಲಿತು ಮುಂದೆ ಹೋಗಿ ಏನೇನು ಸಾಧನೆಗಳನ್ನು ಮಾಡಿದ್ದೀವಿ ಇಲ್ಲಿ ಈ ಮುಂದಿನ ಪೀಳಿಗೆಗೆ ನಾವೊಂದು ಕೊಡುಗೆಯಾಗಿ ಕೊಟ್ಟಬೇಕು ಅಥವಾ ಏನಾದರೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈ ಸ್ಟೂಡೆಂಟ್ ಲೈಫನ್ನು ಹೇಗಿರುತ್ತೆ ಮುಂಬರುವ ವಿದ್ಯಾರ್ಥಿಗಳು, ಈಗಿನ ಜನ್ರೇಷನ್ ಸ್ವಲ್ಪ ಡಿಜಿಟಲ್ ಲೈಫ್ ಆಗಿಬಿಟ್ಟಿದೆ, ಬಟ್ ನಮ್ಮ ಜನ್ರೇಷನಲ್ಲಿದೆ 92 ಹಿಡ್ಕೊಂಡು ಅಥವಾ 85 ಯಾರ್ಯಾರು ಪಾಸ್ಔಟ್ ಆಗಿದ್ದಾರೆ, ಸೊ ದೇ ಹ್ಯಾವ್ ಸೀನ್ಡ್ ಬೋತ್ ದ ಜನ್ರೇಷನ್. ಆವಾಗ ಡಿಜಿಟಲ್ ಟೆಕ್ನಾಲಜಿ ಇರಲಿಲ್ಲ, ಇವಾಗ ಸ್ವಲ್ಪ ಡಿಜಿಟಲ್ ಟೆಕ್ನಾಲಜಿ ಜಾಸ್ತಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೇನಪ್ಪ ಅಂದರೆ ಸ್ವಲ್ಪ ಆ ಹಳೆಯ ಸಂಸ್ಕಾರ ಏನಿದೆ ಅದು ಕೂಡ ನಾವು ಹೇಳಬೇಕಾಗಿದೆ. ಸೊ ಇದರಿಂದ ಈ ಥರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡೋದ್ರಿಂದ ಬರೀ ನಾವು ಬರೀ ಗೆಳೆಯರನ್ನು ಭೇಟಿಯಾಗೋದಷ್ಟೇ ಅಲ್ಲ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ತೊಳ್ಬೇಕಾಗುತ್ತೆ. ಸೊ ಮುಂದಿನ ವರ್ಷ ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಸೊ ಅದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಬಂದು ತುಂಬ ಸಂತೋಷ ಆಯಿತು ಎಲ್ಲರಿಗೂ ಭೇಟಿಯಾಗಿ. ಥ್ಯಾಂಕ್ಸ್. ಪೂಜ್ಯ ಶ್ರೀ ಭಗೀರಥರ ಭವ್ಯ ರಥಯಾತ್ರೆ ಉದ್ಗಿರ್ನಿಂದ ಬೀದರ್ ನಗರಕ್ಕೆ ಆಗಮಿಸಿರುವಂತಹ ಪ್ರಯುಕ್ತ ಇಂದು ಜಿಲ್ಲಾ ಉಪ್ಪಾರ ಸಮಾಜ ಸಂಘದ ಒಂದು ಬಾಂಧವರು ಭಕ್ತಿಯಿಂದ ಅವರನ್ನು ಸ್ವಾಗತ ಮಾಡಿದರು. ನಗರದ ಶಿವಾಜಿ ವೃತ್ತದಲ್ಲಿ ಭಗೀರಥರ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸಿದ ಒಂದು ಮೆರವಣಿಗೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಚಾಲನೆ ನೀಡಿದರು. ಮೆರವಣಿಗೆಯು ಶಿವಾಜಿ ವೃತ್ತದ ಮುಖಾಂತರ ಭಗತ್ ಸಿಂಗ್ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ರಂಗಮಂದಿರವರೆಗೆ ಸಾಗಿತು. ಇದೇ ವೇಳೆ ಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿ, ಚಿತ್ರದುರ್ಗದ ಪೂಜ್ಯ ಗುರುಬಸವ ಸ್ವಾಮಿಗಳು, ಸಂಘದ ಉಪಾಧ್ಯಕ್ಷರಾಗಿರುವಂಥ ಜಗನ್ನಾಥ್ ಅಲ್ಗೋಲ್, ಆಮೇಲೆ ಖಜಾಂಚಿಗಳಾಗಿರುವಂತಹ ತಾನಾಜಿ ಸಗರ್, ಪ್ರಮುಖರಾದ ಶಿವಾಜಿರಾವ್ ಸಗರ್, ಬಾಬುರಾವ್ ಕೊಳ್ಳೂರ್, ಭೀಮಣ್ಣ ಕರಂಜಿ, ಶಿವಾಜಿ ಬೆಲ್ದಾಳ್, ಬಾಬುರಾವ್ ತಡಪಳ್ಳಿ ಸೇರಿದಂತೆ ಉಪ್ಪಾರ ಸಮಾಜದ ಒಂದು ತಾಯಂದಿರು, ಯುವಕರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.
ಬೀದರ್ ಜಿಲ್ಲೆ ಔರಾ ತಾಲೂಕಿನ ಚಿಂತಕಿ ಗ್ರಾಮದಲ್ಲಿ ಮೂರು ವರ್ಷಗಳ ಹಿಂದೆ ಮದುವೆ ಆಗಿರುವಂತಹ ಮಾರುತಿ ವಡಿಯಾರ್ ಮತ್ತು ಶ್ರೀದೇವಿ ವಡಿಯಾರ್ ಎಂಬ ದಂಪತಿಗಳು ತಮ್ಮ ವೈಯಕ್ತಿಕ ಸಮಸ್ಯೆ ಹಾಗೂ ಮನಸ್ತಾಪಗಳಿಂದ ದೂರವಾಗಲು ನಿರ್ಧಾರ ಮಾಡಿ ಪತ್ನಿಯು ನ್ಯಾಯಾಲಯದಲ್ಲಿ ತನ್ನ ಪತಿಯ ವಿರುದ್ಧ ವಿಚ್ಛೇದನಕ್ಕೆ ಅರ್ಜಿ ಕೂಡ ಸಲ್ಲಿಸಿದರು ಇಂದು ಅದೇ ನ್ಯಾಯಾಲಯದಲ್ಲಿ ಸಂಧಾನ ಏರ್ಪಡಿಸಲಾಗಿತ್ತು ವಕೀಲರ ಪ್ರಯತ್ನದಿಂದ ಹಾಗೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ತಮ್ಮ ನಡುವೆ ಆಗಿರುವಂತಹ ಎಲ್ಲ ವೈಯಕ್ತಿಕ ಸಮಸ್ಯೆಗಳು ಹಾಗೂ ಮನಸ್ತಾಪಗಳನ್ನು ಬದಿಗೊತ್ತಿ ಮತ್ತೆ ಒಂದಾಗಿ ಕೂಡಿ ಬಾಳಲು ನಿರ್ಧಾರ ಮಾಡಿದ್ದಾರೆ ಇದರ ಶ್ರೇಯಸ್ಸು ಸಂಧಾನಕಾರರಾಗಿರುವಂತಹ ವಕೀಲರಾದ ಬಾಲಾಜಿ ಕಂಬಾರ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರವಿ ಬಾಬು ಚೌಹಾಣ್ ಹಾಗೂ ಲೋಕ ಅದಾಲತ್ನಲ್ಲಿ ದಂಪತಿಗಳಿಗೆ ಒಂದು ಮಾಡಿರುವಂತಹ ವಕೀಲರಿಗೆ ಈ ಒಂದು ಕೀರ್ತಿ ಸಲ್ಲುತ್ತದೆ ದಂಪತಿಗಳು ಪರಸ್ಪರ ಒಂದಾಗಿ ಬಾಳುವಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಿಜಕ್ಕೂ ಕೂಡ ನ್ಯಾಯಾಧೀಶರಾಗಿರಬಹುದು ಮತ್ತು ವಕೀಲರಾಗಿರಬಹುದು ಈ ದಂಪತಿಗಳನ್ನು ಒಂದು ಮಾಡುವಂತಹ ಕಾರ್ಯ ಏನಿದೆ ಇದು ಸಾಕಷ್ಟು ಪುಣ್ಯದ ಕಾರ್ಯ ಕೂಡ ಆಗಿರುವಂತದ್ದು ಹೀಗಾಗಿ ಒಬ್ಬ ದಂಪತಿಗಳು ಸರ್ವೇ ಸಾಮಾನ್ಯವಾಗಿ ತಾವು ದೂರ ಆದಾಗ ಮಕ್ಕಳ ಶಿಕ್ಷಣಕ್ಕಾಗಲಿ ಅಥವಾ ಮಕ್ಕಳ ಭವಿಷ್ಯದ ಮೇಲೆ ಎಷ್ಟೊಂದು ಕೆಟ್ಟ ಒಂದು ಪರಿಣಾಮ ಬೀರುತ್ತದೆ ಅನ್ನುವಂಥದ್ದು ದಂಪತಿಗಳು ಕೂಡ ಒಂದು ಮಾಡ್ಕೊಳ್ಬೇಕು ಇವತ್ತು ನ್ಯಾಯಾಲಯಗಳಲ್ಲಿ ನಾವು ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿದಾಗ ಬಹುತೇಕವಾಗಿ ದಂಪತಿಗಳು ದೂರ ಆಗಲಿಕ್ಕೆ ಈ ಮೊಬೈಲ್ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು ಈ ಒಂದು ವಿಚಾರ ಕೇಳಿದಾಗ ಅವರು ಯಾರದೋ ಜೊತೆ ಒಂದೊಂದು ಗಂಟೆ ಮಾತಾಡ್ತಾರೆ ಈಕೆ ಯಾರದೋ ಜೊತೆ ಒಂದೊಂದು ಗಂಟೆ ಮಾಡ್ತಾರೆ ಅನ್ನುವಂಥ ಪರಸ್ಪರ ಒಂದು ಮನಸ್ತಾಪಗಳು ದಂಪತಿಗಳಲ್ಲಿ ಮೂಡಿ ಈ ಒಂದು ವಿಚ್ಛೇದನಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದರು ಅದಕ್ಕಾಗಿ ದಂಪತಿಗಳು ಇನ್ನು ಮುಂದೆ ಅಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳದೇನೆ ಒಂದು ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯಿಂದ ಬಾಳಬೇಕು ಅನ್ನುವಂಥದ್ದು ನ್ಯಾಯಾಧೀಶರ ಹಾಗೂ ವಕೀಲರ ಅಭಿಪ್ರಾಯ ಕೂಡ ಆಗಿದೆ ಮ್ಯಾರೇಜ್ ಆದ್ಮೇಲೆ ಮೂರು ವರ್ಷ ನೀವು ಎರಡು ತಿಂಗಳು ಸಂಸಾರ ಮಾಡಿದೀವಿ ಈಗ ಮ್ಯಾರೇಜ್ ಆಗಿ ಮೂರು ವರ್ಷ ಆಯ್ತಾ ನಿಮ್ದು ಮೂರು ವರ್ಷ ಆಯ್ತು ಈಗ ಮತ್ತೆ ಏನು ಕೋರ್ಟಿಗೆ ಕೇಸ್ ಆಗಿ ಒಂದಾಗಬೇಕು ಅನ್ಕೊಂಡ್ರಿ ಒಂದಾಗಬೇಕಂತ ನಮ್ಮ ಇಬ್ಬರು ಮನುಷ್ಯನೇ ಬಂದವರು ಸರ್ ಫೋಟೋ ಅಧಿಕಾರ ನಮ್ಮ ಇಬ್ಬರು ಒಂದು ಮಾಡಿ ಲೋಕ ಅದಾಲತ್ ಒಂದಾಗಿದೀವ್ರಿ ಸರ್ ಈಗ ನಿಮ್ಗೆ ಹೆಂಗೆ ಅನಿಸ್ತದ ನಮಗೆ ಚೆನ್ನಾಗಿ ಅನಿಸ್ಲತ್ತ ಸರ್ ಖುಷಿ ಅನ್ಸ್ಲತ್ತ ಖುಷಿ ಅನ್ಸ್ಲತ್ತ ಈಗ ಹೆಂಗಿರ್ತೀರಿ ಖುಷಿಯಾಗಿರ್ತೀರ ಜೀವನ ಮಾಡ್ತೀರಿ ಈಗ ನೀವು ಹೆಂಗಿರ್ತೀರಿ ಇಬ್ಬರು ಗಂಡ ಹೆಂಡತಿ ಈಗ ಎಲ್ಲ ಸುಖವಾಗಿರ್ತೀರಿ ನಿಮ್ಮ ಹೆಸರು ಯಾವರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು